ನನ್ನ ತಾಯಿ ಬೇಗನೆ ನಾನು ಕಾಪಾಡಬೇಕು ಬಾರನ್ನ ತಾಯಿ ಬೇಗನೆ ನಾನು ಕಾಪಾಡಬೇಕು ಬಾರನ್ನ ತಾಯಿ ನಾನು ಅವನನ್ನ ನೋಡಿದ ಕೂಡ್ಲೇ ಆತ್ಮೀಯ ಶಿಷ್ಯನೊಬ್ಬನನ್ನು ಕಂಡಷ್ಟು ಸಂತೋಷದಿಂದ ಏನಪ್ಪ ಎಲ್ಲಿಗೆ ಹೋಗಿದ್ದೆ ನೀನು ಬಹಳ ದಿನಗಳಿಂದ ಬರ್ದಿದ್ದನ್ ಕಂಡು ನನಗೆ ಚಿಂತೆ ಆಗಿತ್ತು ಅಂತಂದೆ. ಅದಕ್ಕವನು ಅಮ್ಮ ದನ ಕದ್ದು ಪೊಲೀಸರ ಕೈಗೆ ಸಿಕ್ಕಿಬಿದ್ದೆ ಅವ್ರು ನನ್ನನ್ನ ಬಂದಿಖಾನೆ ಸೇರಿಸ್ಬಿಟ್ರು ಅಂತ ನಿಜಾನೇ ಹೇಳ್ದ ಪಾಪ. ಆದ್ರೆ ನಾನು ಅವನ ಮಾತನ್ನ ಕೇಳಿಸ್ಕೊಳ್ದಂತೆ ಅಮ್ಜದ್ ಯಾಕಪ್ಪ ಬರ್ಲಿಲ್ಲ ನೀನು ನನಗೆ ನಿಜವಾಗಿಯೂ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು ಅಂತಂದೆ. ಬಹಳ ಸ್ವಾರಸ್ಯವಾದ ವಿಚಾರ ಅಂದ್ರೆ ಅಮ್ಜದ್ ತಾನು ಕಳತನ ಮಾಡಿ ಸೆರೆಮನೆಗೆ ಹೋದ ವಿಚಾರ ಮುಚ್ಚು ಮರೆದೇ ಹೇಳ್ತಾ ಇದ್ದ. ಆದ್ರೆ ಶ್ರೀಮಾತೆಯವರದನ್ನು ಕೇಳಿದವರಾಗಿದ್ರು. ಅದೇ ದೊಡ್ಡ ಆಶ್ಚರ್ಯ. ಆತ ತನ್ನ ತಪ್ಪಿಗೆ ನಾಚಿಕೊಂಡು ಒಂದ್ ಸುಳ್ಳು ಹೇಳಬಹುದಿತ್ತು. ಕಳತನ ಮಾಡೋನಿಗೆ ಸುಳ್ಳು ಹೇಳಕ್ ಬರಲ್ವೇ? ಆದ್ರೆ ಅಮ್ಜದ್ ಶ್ರೀಮಾತೆಯವರ ಬಗ್ಗೆ ಇಟ್ಟಿದ್ದಂತಹ ಆ ಗೌರವ ಅಷ್ಟೇ ಅಲ್ಲ, ಅಮ್ಜದ್ ಅವರನ್ನ ತನ್ನ ಸ್ವಂತ ತಾಯಿಯಿಂದ ಭಾವಿಸಿದ್ದ. ಅದರಿಂದಲೇ ಅವನಿಗೆ ಮುಚ್ಚು ಮರೆ ಇಲ್ಲದೆ ಮಾತಾಡ್ತಾ ಇದ್ದ, ಇದ್ದಿದ್ದನ್ನು ತಿಳಿಸ್ಬಿಡ್ತಾ ಇದ್ದ. ಅವನೇನೋ ಮುಚ್ಚು ಮರೆ ಇಲ್ಲದೆ ತನ್ನ ದೊಡ್ಡ ಕಥೆನ ಹೇಳ್ಕೋಬಹುದು. ಆದ್ರೆ ಶ್ರೀಮಾತೆ ಯಾಕೆ ಸುಮ್ಮನಿದ್ರು? ಏನಪ್ಪ ಕಳತನ ಮಾಡಿದೆ, ಜೈಲಿಗೆ ಹೋದೆ, ಹೀಗೆ ಹೇಳಕ್ ನಿಂಗೆ ನಾಚಿಕೆ ಆಗಲ್ಲ? ಇನ್ನಾದ್ರೂ ಈ ಕದಿಯು ಕೆಲಸ ಬಿಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡು ಅಂತ ಬುದ್ಧವಾದ ಹೇಳ್ಬೋದಿತ್ತಲ್ವಾ? ಆದ್ರೆ ಒಂದು ಸರಿ ದರೋಡೆ ಕವರ ಅಂತ ಪಟ್ಟ ಕಟ್ಕೊಂಡ ಮೇಲೆ ಯಾವ ಉದ್ಯೋಗ ಸಿಗುತ್ತೆ? ಅದರಿಂದ ಅವನಿಗೆ ದುಡಿಯಕ್ಕೆ ಯಾವ ಅವಕಾಶವೂ ಇಲ್ಲ ಅನ್ನೋದು ಶ್ರೀಮಾತೆಗೆ ತಿಳಿದೇ ಇತ್ತು. ಅದರಿಂದಲೇ ಅವರು ಏನು ಮಾತಾಡದೆ ಅವನ ಬಗ್ಗೆ ಸಹಾನುಭೂತಿಯನ್ನು ತೋರು ಹೋಗ್ತಾ ಇದ್ದಾರೆ. ಶ್ರೀಮಾತೆ ಅವನ ಬಗ್ಗೆ ಅನುಕಂಪವನ್ನು ತೋರ್ತಾ ಇದ್ದಾರೆ. ಶ್ರೀಮಾತೆಯವರ ಕೊನೆಯ ಕಾಯಿಲೆಯ ಸಂದರ್ಭ, ಕೊನೆಯ ಕಾಯಿಲೆಯ ಸಂದರ್ಭ ಶ್ರೀಮಾತೆಯವರದ್ದು. ನಾನು ನನ್ನ ಕೊನೆಯ ಕಾಯಿಲೆಯ ಸಂದರ್ಭದಲ್ಲಿ ಉದ್ಬೋಧನದಲ್ಲಿದ್ದಾಗ ಅಮ್ಜದ್ದನಿಗೆ ದರೋಡೆಯ ಅಪಾದನೆ ಮೇರೆಗೆ ಜೈಲು ವಾಸನ ವಿಧಿಸಲಾಗಿದೆ ಅಂತ ತಿಳಿದು ಬಂತು. ಅದಕ್ಕೆ ನಾನು ವಿಷಾದದಿಂದ ಹ್ಞೂ ನನಗೆ ಚೆನ್ನಾಗಿಯೇ ಗೊತ್ತಿತ್ತಪ್ಪ ಅವನೊಬ್ಬ ದೊಡ್ಡ ದಕ್ಕಾಯ್ತ ಅಂತ. ನನಗೆ ಚೆನ್ನಾಗಿಯೇ ಗೊತ್ತಿತ್ತು ಅವನೊಬ್ಬ ದೊಡ್ಡ ದಕ್ಕಾಯ್ತ ಅಂತ, ದೊಡ್ಡ ದಕ್ಕಾಯ್ತ ಅಂತ. ಶ್ರೀಮಾತೆಯವರ ನಿರ್ಯಾಣ ನಂತರ ಅಂದ್ರೆ ಮರಣ ನಂತರ ಅಮ್ಜದ್ ಪುನಃ ಒಂದ್ಸರಿ ದರೋಡೆ ಮಾಡಕ್ ಹೋಗಿದ್ದಾನೆ. ಹಾಗೆ ದರೋಡೆ ಮಾಡ್ತಾ ಇದ್ದಾಗ ಯಾರೋ ಅವನಿಗೆ ಕತ್ತಿಯಿಂದ ಹೊಡೆದು ಬಿಡ್ತಾರೆ. ದೊಡ್ಡ ಗಾಯವಾಗಿ ಅಮ್ಜದ್ ಕೊನೆಗೆ ಅದರಿಂದನೇ ಮರಣಕ್ಕೆ ಗುರಿಯಾಗ್ತಾನೆ. ಅದರಿಂದಲೇ ಮರಣಕ್ಕೆ ಗುರಿಯಾಗ್ತಾನೆ. ಈ ಡಕಾಯಿತ್ರ ಸಂಬಂಧವಾಗಿ ಶ್ರೀಮಾತೆಯವರ ವಿಶೇಷ ವ್ಯವಹಾರ ಜ್ಞಾನ ನಾವು ನೋಡಬೇಕು. ಯಾಕೆಂದ್ರೆ ಜೈರಾಮ್ ಪಾಟೀಲಿ ಶ್ರೀಮಾತೆಯವರ ಆಶ್ರಿತರಾಗಿ ಹಲವಾರು ಹೆಂಗಸರು ಮಕ್ಕಳು ಇರ್ತಿದ್ರು. ಜೊತೆಗೆ ಅವರ ದರ್ಶನ ಮಾಡಬೇಕು ಅಂತ ಹೇಳಿ ನಾನಾ ಪ್ರಾಂತ್ಯದಿಂದ ಭಕ್ತಾದಿಗಳೆಲ್ಲ ಬರ್ತಿದ್ರು. ಇವರೆಲ್ಲರನ್ನು ರಕ್ಷಿಸುವ ಭಾರ ಶ್ರೀಮಾತೆದೇ ಅಲ್ವೇ? ಈ ಅಮ್ಜದನೇ ಆಗಲಿ
ಇತರ ಡಕಾಯಿತರನ್ನೇ ಆಗಲಿ ಪೊಲೀಸರ ಮುಖ ಹಂತ ಹತೋಟಿಗೆ ತರ್ತೀನಿ ಅನ್ನೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದ್ ವೇಳೆ ನಾವು ಕಷ್ಟಪಟ್ಟವರನ್ನು ಹಿಡಿಸಿ ದರೋಡೆ ಆರೋಪದ ಮೇಲೆ 6 ತಿಂಗಳು ಶಿಕ್ಷೆ ವಿಧಿಸಿದ್ರು ಕೂಡ 7ನೇ ತಿಂಗಳು ಬಿಡುಗಡೆಯಾಗಿ ಬಂದೇ ಬರ್ತಾರಲ್ವಾ? ಬಂದವರು ಸುಮ್ಮನಿರ್ತಾರ? ಮೊದಲಿಗಿಂತ ಹೆಚ್ಚಿನ ತೊಂದರೆ ಕೊಡ್ತಾರೆ. ಅಷ್ಟೇ ಅಲ್ಲ, ಒಬ್ಬಿಬ್ಬ ಡಕಾಯಿತರನ್ನ ಹಿಡಿದು ಹಾಕಿದ್ರೆ ಅವ್ರ ಗುಂಪಿನ 10 ಜನ ಒಗ್ಗಟ್ಟಾಗಿ ಇನ್ನಷ್ಟು ಹಾನಿ ಮಾಡ್ತಾರೆ. ಅದರಿಂದ ಪೊಲೀಸರ ಬಲದಿಂದಾಗ್ಲಿ ಆಯುಧದ ಶಕ್ತಿಯಿಂದಾಗ್ಲಿ ಅವರನ್ನು ಹತೋಟಿಗೆ ತರೋ ಸಂಭವನೇ ಇಲ್ಲ. ಆದರೆ ಶ್ರೀಮಾತಿಯವರು ಇವೆಲ್ಲವನ್ನ ಇವೆರಡನ್ನು ಮೀರಿದ ಇನ್ನೊಂದು ಶಕ್ತಿಯಿಂದ ಆ ಡಕಾಯಿತರು ಜಯರಾಮ್ ಬಾಟೆ ಕಡೆಗೆ ಸುಳಿದಾಗ ಮಾಡಿದ್ರು. ಯಾವುದು ಆ ಶಕ್ತಿ? ಯಾವುದು ಆ ಶ್ರೀಮಾತಿಯವರ ಶಕ್ತಿ? ಅದೇ ವಾತ್ಸಲ್ಯ ಶಕ್ತಿ. ಎಂಥ ಬಲಾಢ್ಯ ವ್ಯಕ್ತಿಯಿಂದಲೂ ಸಾಧಿಸಲಾಗದಂತಹ ಕಾರ್ಯನ ಈ ವಾತ್ಸಲ್ಯ ಶಕ್ತಿ ಸಾಧಿಸ್ಬಿಡತ್ತೆ. ಈ ಅಮೃತ್ ಕಥೆನ ಯಾಕೆ ಇಷ್ಟೊಂದು ವಿವರವಾಗಿ ಹೇಳಿದ್ದು ಅಂದ್ರೆ, ಶ್ರೀಮಾತೆ ಕೇವಲ ವಿದ್ಯಾವಂತ ಭಕ್ತರ ಅಥವಾ ಶ್ರೀಮಂತರ ಜೊತೆಲೇ ಇದ್ದು ಅವರನ್ನು ವಾತ್ಸಲ್ಯದಿಂದ ನೋಡ್ಕೊಂಡು ವಿಚಾರ ನೋಡ್ತಾ ಇದ್ವಿ. ಹಾಗಾಗಿ ಸಾಮಾನ್ಯರು ಭಾವಿಸಬಹುದು, ಸರಿ ಅಂತಹ ಯೋಗ್ಯರು ಸತ್ವಸಾಧುಗಳು ಆ ಭಕ್ತರ ಮೇಲೆ ಅವರು ಪ್ರೇಮ ತೋರಿ ಸಹಜನೇ, ಅದರಲ್ಲಿ ವಿಶೇಷ ಏನಿದೆ ಅಂತ. ಆದರೆ ಇಲ್ಲಿ ಒಬ್ಬ ಮುಸಲ್ಮಾನ, ಅಷ್ಟೇ ಅಲ್ಲ ಡಕಾಯಿತ, ಅವನನ್ನೂ ಕೂಡ ಅಷ್ಟೇ ಪ್ರಾಮಾಣಿಕ ವಾತ್ಸಲ್ಯದಿಂದ ನೋಡ್ಕೋತಾರೆ. ಅದೇ ಪ್ರಾಮಾಣಿಕವಾದಂತಹ ಪ್ರೇಮವನ್ನು ಕೊಡ್ತಾರೆ. ಹೀಗೆ ಶಾರದಾದೇವಿಯರು ಅತ್ಯಂತ ಸಾಮಾನ್ಯರ ಮೇಲೂ ಕೂಡ ಆ ಮಾತೃ ಪ್ರೇಮವನ್ನ ವಾತ್ಸಲ್ಯವನ್ನ ಹರಿಸ್ತಾ ಇದ್ದಾರೆ. ಒಮ್ಮೆ ಒಬ್ಬ ಭಕ್ತ ನನಗೆ ಒಂದು ಕರೆಯುವ ಹಸುವನ್ನು ಕಾಣಿಕೆಯಾಗಿ ಕೊಟ್ಟ. ಅಲ್ಲದೆ ಅದನ್ನ ನೋಡಿಕೊಳ್ಳಲು ಗೋವಿಂದ ಎಂಬ ಒಬ್ಬ ಅನಾಥ ಹುಡುಗನನ್ನು ತಾನೇ ಸಂಬಳನೂ ಕೊಟ್ಟು ವ್ಯವಸ್ಥೆ ಮಾಡ್ದ. ಈ ಹುಡುಗನ ನಡವಳಿಕೆ ತುಂಬಾ ಹಿತವಾಗಿತ್ತು, ಸದಾ ಹಸನ್ಮುಖಿಯಾಗುತ್ತಾ ಇದ್ದ. ಒಮ್ಮೆ ಇವನಿಗೆ ಮೈಯೆಲ್ಲ ಕಜ್ಜಿ ಎದ್ದು ತುರಿಕೆ ಉರಿ ಹತ್ಕೊಂತು. ಇದೊಂದು ಸಣ್ಣ ವಿಷಯ, ತಾನಾಗಿಯೇ ಹೊರಟೋಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಕೆಲವು ನಾಟಿಯ ಔಷಧಿಗಳನ್ನ ಹಚ್ಚಿದ ಮೇಲೂ ಅದು ವಾಸಿಯಾಗ್ಲಿಲ್ಲ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಉರಿತ ಹೆಚ್ಚಿ ರಾತ್ರಿ ಇಡೀ ನಿದ್ರೆ ಇಲ್ದಂತಾಯ್ತು. ಹುಡುಗ ಪಾಪ ಒಂದೇ ಸಮನೆ ಹೇಳ್ತಾ ಇದ್ದ. ಅದನ್ ಕೇಳ್ತಾ ಆತ ನನಗೂ ನಿದ್ರೆ ಇರ್ಲಿಲ್ಲ. ರಾತ್ರಿ ಎಲ್ಲ ಮರಕದಿಂದ ತೊಳ್ಳಾಡ್ತಾ ಇದ್ದೆ. ಮರುದಿನ ಬೆಳಕು ಹರಿತಿದ್ದಂತೆ ನಾನೇ ಅವನಿಗೆ ಔಷಧಿ ತಯಾರಿಸಲು ಸಿದ್ಧಳಾದೆ. ಒಂದಿಷ್ಟು ಬೇವಿನ ಸೊಪ್ಪಿನೊಂದಿಗೆ ಅರಿಶಿನ ಸೇರಿಸಿ ನುಣ್ಣಗೆ ಅರೆದು ಸಿದ್ಧ ಮಾಡಿಕೊಂಡು ಆ ಹುಡುಗನನ್ನ ಕರೆದೆ. ಈ ರಸಾನ ಸ್ವಲ್ಪ ಸ್ವಲ್ಪವಾಗಿ ಅವನ ಕೈಗೆ ಕೊಡುತ್ತಾ ಇದನ್ನು ಕಜ್ಜಿಯ ಮೇಲೆ ಹೇಗೆ ಲೇಪಿಸಿಕೊಳ್ಬೇಕು ಅಂತಾನೂ ತಿಳಿಸ್ಕೊಟ್ಟೆ. ನಾನು ತೋರ್ತಿದ್ದ ಪ್ರೀತಿ ಕರುಣೆಗಳನ್ನ ಕಂಡು ಆ ಹುಡುಗ ಗೋವಿಂದನ ಮುಖ ಕೃತಜ್ಞತೆಯಿಂದ ಬೆಳಗ್ತಾ ಇತ್ತು. ತಾಯಿ ಇಲ್ಲದ ಅವನು ಸಂಕೋಚ ಪಡದೆ ನನ್ನೆದುರು ನಿಂತು ನಾನು ಹೇಳಿಕೊಟ್ಟಂತೆ ಪಾಪ ಔಷಧಿನ ಹಚ್ಕೊಂಡ. ಇವರಿಬ್ಬರ ಮಾತುಕತೆನ ವರ್ತನೆಯನ್ನು ನೋಡಿದರೆ ನಿಜಕ್ಕೂ ಅವರು ತಾಯಿ ಮಕ್ಕಳು ಅಂತ ಭಾವನೆ ಬರದೇ ಇರಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮಾತೆಯವರು ಮಾಡಿದ ಚಿಕಿತ್ಸೆಯಿಂದ ಆ ಹುಡುಗನ ಕಾಯಿಲೆ ಬೇಗನೆ ವಾಸಿಯಾಯಿತು. ದೇಸರ ಗ್ರಾಮದ ಹರಿದಾಸ್ ಬೈರಾಗಿ ಅಂತಕ್ಕಂಥ ಕೀರ್ತನಕಾರ, ಅವನು ಹಾಡುತ್ತಿದ್ದ ಹರಿನಾಮ, ವಜ್ರಲೀಲೆ, ಆಗಮನಿ ಅತ್ಯಂತ ಭಾವಪೂರ್ಣವಾಗಿತ್ತು. ಕೇಳುಗರ ಹೃದಯದಲ್ಲಿ ಭಕ್ತಿನ ಜಾಗೃತ ಮಾಡ್ತಿತ್ತು. ನಮಗೆ ಗೊತ್ತಿರುವ ಹಾಗೆ ಗಿರೀಶ್ ಚಂದ್ರ ಘೋಷ್, ಸ್ವಾಮಿ ಶಾರದಾನಂದರು ಸೇರಿ
ಹಲವಾರು ಗಣ್ಯರು ಅವನ ಹಾಡನ್ನ ಕೇಳಿ ಪ್ರಭಾವಿತರಾಗಿದ್ರು. ಆದ್ರೆ ಈಗ ಹರಿದಾಸ್ ಬೈರಾಗಿಗೆ ವೃದ್ಧಾಪ್ಯ ಬಂದಿದೆ. ವೃದ್ಧಾಪ್ಯ ಬಂದ್ಮೇಲೆ ಹಾಡು ಗೀಟೆಲ್ಲ ನಿಂತು ಹೋಗ್ಬಿಟ್ಟಿದೆ. ವೃದ್ಧಾಪ್ಯನೇ ಒಂದು ಹಾಡಾಗ್ಬಿಟ್ಟಿದೆ. ಈ ಮುದಿತನವೇ ಒಂದು ಹಾಡಾಗ್ಬಿಟ್ಟಿದೆ. ಅಂತೂ ಸಂಪಾದನೆ ಕಡಿಮೆ ಆದಾಗೆಲ್ಲ ಪಾಪ ಆ ಹರಿದಾಸ್ ಬೈರಾಗಿಯ ಜೀವನ ದುಸ್ತರವಾಗ್ತಿದೆ. ಆ ಹರಿದಾಸ್ ಬೈರಾಗಿಯ ಜೀವನ ದುಸ್ತರವಾಗ್ತೊಡಗ್ತಾ ಇದೆ. ಒಂದು ದಿನ ಮಧ್ಯಾಹ್ನದ ಸಮಯ ಅನ್ಸುತ್ತೆ, ಹರಿದಾಸ ಬೈರಾಗಿ ಅಂತ ಒಬ್ಬ ಮುದುಕ ನಡೆದುಕೊಂಡು ನನ್ನ ಮನೆಗೆ ಬಂದ. ನಾನು ಅವನನ್ನ ವಾತ್ಸಲ್ಯದಿಂದ ಬರ್ಮಾಡ್ಕೊಂಡೆ. ಅವನ ಸ್ನಾನಕ್ಕೆ ಎಣ್ಣೆ ಒದಗಿಸಿಕೊಟ್ಟು ಮುದುಕ ತನ್ನ ಒರಟು ಚರ್ಮಕ್ಕೆ ಎಣ್ಣೆ ತಿಕ್ಕೊಂಡು ಪಕ್ಕದ ಕೆರೆಯಲ್ಲೇ ಸ್ನಾನ ಮಾಡಿ ಬಂದ. ನಂತರ ನಾನು ಅವನಿಗೆ ಉಪಹಾರನೂ ಕುನಿಯಿಡಿದೆ. ಅವನು ಅದನ್ನ ತಿಂತಾ ಇದ್ದಾಗ ನಾನು ಅವನ ಹತ್ತಿರವೇ ಕುಳಿತುಕೊಂಡು ಬೀಡ ತಯಾರಿಸ್ತಾ ವಿಶ್ವಾಸದಿಂದ ಅದು ಇದು ಯೋಗಕ್ಷೇಮದ ಮಾತುಗಳನ್ನಾಡ್ತಾ ಇದ್ವು. ಅಂದಿನ ದಿನಗಳಲ್ಲಿ ಮೊದಲ ಜಾಗತಿಕ ಯುದ್ಧ ನಡೀತಿತ್ತು. ಯುದ್ಧದ ಪರಿಣಾಮವಾಗಿ ಬಟ್ಟೆಯ ಅಭಾವ ವ್ಯಾಪಕವಾಗಿತ್ತು. ನಮ್ಮಿಬ್ಬರ ಮಾತಿನ ಸಂದರ್ಭದಲ್ಲಿ ಇದರ ಪ್ರಸ್ತಾಪನೂ ಬಂತು. ಆಗ ಮುದುಕ, ನಿಜ ಅಮ್ಮ ನಿಜ, ನನಗೂ ಬಟ್ಟೆಗಳ ಇಲ್ಲದಂತಾಗ್ಬಿಟ್ಟಿದೆ ಅಮ್ಮ ಅಂತ ಅಂದ. ಪಾಪ, ಆ ಗೋಳನ್ನು ನಾನು ನೋಡ್ಲಾರ್ದೆ ಅಂದು ಬೆಳಿಗ್ಗೆ ಒಂದು ಹೊಸ ಬಟ್ಟೆಯನ್ನ ನಾನು ಅದನ್ನ ಮೇಲ್ ಹೊದಿಕೆಯಂತೆ ಬಳಸ್ತಾ ಇದ್ದೆ. ಅದನ್ನು ಒಗೆದು ಒಣ ಹಾಕಿದ್ದೆ. ನಾನದನ್ನ ಒಂದೆರಡು ಸಲ ಹೊದ್ದಿರಬಹುದು ಅಷ್ಟೆ. ಆದರೂ ಈ ಮುದುಕ ತನಗೆ ಬಟ್ಟೆನೇ ಇಲ್ಲ ಅಂತ ಹೇಳಿದು ನನಗೆ ಮನಸ್ಸಿಗೆ ಬೇಜಾರಾಯ್ತು. ಅದಕ್ಕೆ ತಕ್ಷಣ ಎದ್ದೋಗಿ ಆ ಬಟ್ಟೆನ ತಂದು ಅವನಿಗೆ ಕೊಟ್ಟುಬಿಟ್ಟೆ. ನನ್ನ ಈ ಔದಾರ್ಯಪೂರ್ಣ ವಾತ್ಸಲ್ಯದಿಂದ ಮುದುಕ ಕರಿಗೆ ಹೋಗ್ಬಿಟ್ಟ. ಭಾವ ತುಂಬಿ ಕಣ್ಣೀರು ಹರಿತು. ಆತ ಆ ಬಟ್ಟೆಯನ್ನ ಅತ್ಯಂತ ಪೂಜ್ಯ ಬುದ್ಧಿಯಿಂದ ತನ್ನ ತಲೆಗೆ ಒತ್ತಿಕೊಂಡ. ನನ್ನಿಂದ ಬೀಳ್ಕೊಂಡು ಹೊರಟ. ಕಣ್ಣಿಂದ ನೀರು ಸುರಿತಲೇ ಇತ್ತು. ನನ್ನ ಮನೆಯಲ್ಲಿ ಒಂದು ಮೈನಾ ಇತ್ತು. ಇದಕ್ಕೆ ಗಂಗಾರಾಮ್ ಅಂತ ಹೆಸರಿಟ್ಟಿದ್ದೆ. ನಾನೇ ಸ್ವತಃ ಇದರ ಯೋಗಕ್ಷೇಮನ ನೋಡ್ಕೊಳ್ತಾ ಇದ್ದೆ. ಪ್ರತಿದಿನ ಅದರ ಮೈ ತೊಳೆಯೋದು, ಅದಕ್ಕೆ ಕಾಳು ನೀರು ಕೊಡೋದು, ಅದಕ್ಕೆ ಒಂದು ಜಾಗದಲ್ಲಿದ್ದು ಬೇಸರವಾಗಿರ್ಲಿ ಅಂತ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾಯಿಸೋದು, ಇದನ್ನೆಲ್ಲ ನಾನೇ ಮಾಡ್ತಿದ್ದೆ. ಪ್ರತಿದಿನ ಬೆಳಿಗ್ಗೆ ನಾನು ಆ ಹಕ್ಕಿಯ ಬಳಿಗೆ ಹೋಗಿ ಎಲ್ಲಿ ಮಾತಾಡಪ್ಪ ಗಂಗಾರಾಮ್ ಅಂತ ಅಂತಿದ್ದೆ. ಆಗ ಮೈನಾ ತಾನು ಉರು ಹೊಡೆದದ್ದನ್ನ ಹೇಳ್ತಿತ್ತು. ಹರೇ ಕೃಷ್ಣ ಹರೇ ರಾಮ್, ಹರೇ ಕೃಷ್ಣ ಹರೇ ರಾಮ್, ಕೃಷ್ಣ ಕೃಷ್ಣ ರಾಮ ರಾಮ್ ಅಂತ. ಇದಲ್ಲದೆ ಅದಕ್ಕೆ ಮನೆಯಲ್ಲಿದ್ದ ಬ್ರಹ್ಮಚಾರಿಗಳ ಹೆಸರೆಲ್ಲ ಗೊತ್ತಿತ್ತು. ನಾನು ಅವರುಗಳ ಹೆಸರು ಹಿಡಿದು ಕರೆಯೋದನ್ನ ಕೇಳಿ ಕೇಳಿ ತಾನು ಚೆನ್ನಾಗಿ ಕಲ್ತು ಬಿಟ್ಟಿತ್ತು. ಹಾಗೆ ಎಲ್ಲರೂ ನನ್ನನ್ನ ಮಾ ಎಂದು ಕರೆಯೋದನ್ನ ಕೇಳಿ ತಾನು ಹಾಗೆ ಕರೀತಿತ್ತು ನನ್ನನ್ನ. ಅದು ಆಗಾಗ ಮಾ ಮಾ ಎಂದು ಗಟ್ಟಿಯಾಗಿ ಕಿರ್ಚ್ಕೊಳ್ತಿತ್ತು. ಆಗ ನಾನು ಬಂದೆ ಮಗು ಬಂದ್ಬಿಟ್ಟೆ ಎನ್ನುತ್ತಾ ಕಾಳು ನೀರು ತಂದು ಅದರ ಮುಂದಿಡ್ತಾ ಇದ್ದೆ. ಅದು ಹಾಗೆ ಕೂಕೊಂಡ್ರೆ ಅದಕ್ಕೆ ಹಸಿವಾಗಿದೆ ಅಂತ ನನ್ನ ಮಾತೃ ಹೃದಯಕ್ಕೆ ಗೊತ್ತಾಗ್ತಾ ಇತ್ತು. ಶ್ರೀಮಾತೆಯವರ ಪ್ರತಿಯೊಂದು ಮಾತಲ್ಲಿ, ಪ್ರತಿಯೊಂದು ಚಲನವನದಲ್ಲಿ ಆ ತಾಯ್ತನ ಅನ್ನೋದು ಅತಿ ಸ್ಪಷ್ಟವಾಗಿ ಹೊರಗೆ ಬೀಳ್ತಾ ಇತ್ತು. ಆ ಪ್ರಭಾವಲಯಕ್ಕೆ ಬಂದವರು ಯಾರೇ ಆಗಿರಲಿ, ಆತನ ಜೀವನದ ದೊಡ್ಡದಾದಂತಹ ಒಂದು ಕೊರಗು ನಿಂತು ಹೋಗ್ತಿತ್ತು, ದೊಡ್ಡ ಕೊರಗು ನೀಗ್ ಹೋಗ್ತಿತ್ತು. ಅವರು ಸೇವೆ ಮಾಡ್ತಾ ಇದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳು ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡಂತ ತಬ್ಲಿ, ಅವರಿಗೆ ಅಮ್ಮ ಅಂತ ಕರೆಯುವ ಭಾಗ್ಯ ಇಲ್ಲ. ಚಿಕ್ಕನ್ನಲ್ಲೇ ತಮ್ಮ ಸಮವಯಸ್ಸಿನ ಇತರ ಮಕ್ಕಳು ಅವರವರ ತಾಯಂದ್ರನ್ನ ಅಮ್ಮ
ಅಂತ ಕರೀತಾ ಇದ್ರು. ಆ ತಾಯಿಂದ್ರು ಕೂಡ ಪ್ರತಿಯಾಗಿ ಪುತ್ರ ವಾತ್ಸಲ್ಯ ತೋರಿ ಆನಂದಿಸ್ತಾ ಇದ್ರು. ಅವರ ಹೃದಯದಲ್ಲಿ ಒಂದು ದೊಡ್ಡ ಅಭಾವ ಇತ್ತು. ಯಾವುದು? ಪ್ರೀತಿ ವಾತ್ಸಲ್ಯದ ಅಭಾವ. ಅವರ ಅದೇ ಸ್ಥಿತಿಯಲ್ಲಿ ಬಾಲ್ಯ ಕಳೆದು ಯೌವನ ಕಾಲಿಟ್ಟರೆ ಅವರ ಹೃದಯದಲ್ಲಿ ಏರ್ಪಟ್ಟಿದ್ದ ವಾತ್ಸಲ್ಯದ ಅಭಾವ ಮಾತ್ರ ಹಾಗೆ ಉಳಿದಿತ್ತು, ಉಳಿದು ಕೊರಿತಾ ಇತ್ತು. ಆದರೆ ಪುನರ್ಜನ್ಮದ ಸುಕೃತಿದ್ಲೋ ಎನ್ನುವಂತೆ ಶ್ರೀಮಾತೆ ಅವರ ಬಳಿ ಬಂದಾಗ ಶ್ರೀಮಾತೆ ಅಪಾರ ವಾತ್ಸಲ್ಯ ಅನ್ನೋದನ್ನ ತೋರಿ ಆ ಬ್ರಹ್ಮಚಾರಿಗಳ ಹೃದಯದ ಶೂನ್ಯತೆಯನ್ನ ತುಂಬಿಬಿಡ್ತಾರೆ. ವಾತ್ಸಲ್ಯಮಯಿ ಶ್ರೀಮಾತೆಯವರು ಪ್ರೇಮದ ಕುಂಭವನ್ನೇ ತುಂಬಿಕೊಂಡು ತಮ್ಮ ಬರುವಿಗಾಗಿ ಕಾದು ಕುಳಿತಿರುವ ಹಾಗೆ ಅವರಿಗೆ ಕಂಡಿತು. ಈ ಅಭೂತ ಪ್ರೇಮದ ಒಂದು ಗುಟುಕನ್ನು ಸವಿದೆ ಆ ಬ್ರಹ್ಮಚಾರಿಗಳ ಜೀವನ ಅಮೃತಮಯವಾಯಿತು, ಅಮೃತಮಯವಾಯಿತು. ಎಷ್ಟೋ ಹುಡುಗರಿಗೆ ಶ್ರೀಮಾತೆಯವರನ್ನು ನೋಡಿದ ತಕ್ಷಣ ಅವರ ಅಂಗ ಲಕ್ಷಣಗಳಲ್ಲಿ ಸಾದೃಶ್ಯ ತೋರಿ ತಮ್ಮ ಸ್ವಂತ ತಾಯಿನೇ ಕಂಡ ಹಾಗನಿಸಿದಂತಹ ನಿದರ್ಶನ ಹಲವಾರಿದೆ. ಒಂದ್ಸರಿ ಸ್ವಾಮಿ ಮಹದೇವಾನಂದರು ಇಂಥವರು ಇನ್ನೂ ಹುಡುಗನಾಗಿದ್ದಾಗ ಒಂದ್ಸರಿ ಶ್ರೀಮಾತೆಯವರನ್ನು ನೋಡಿ ಅವರಿಗೆ ತಮ್ಮ ಹೆತ್ತ ತಾಯಿಯನ್ನೇ ಕಂಡ ಹಾಗೆ ಭಾಸ ಆಗ್ತಿತ್ತು. ಇನ್ನು ಪಂಚಾನನ ಘೋಷ್ ಅಂತಕ್ಕಂಥ ಒಬ್ಬ ಭಕ್ತ ಹುಡುಗನಾಗಿದ್ದ ಒಂದ್ಸರಿ ಶ್ರೀಮಾತೆಯವರ ಬಳಿಗೆ ಬಂದಿದ್ದ. ಕೋಣೆ ಒಳಗೆ ಬರ್ತಿದ್ದ ಹಾಗೆ ಅವರ ಪಾದಗಳು ಕಣ್ಣಿಗೆ ಬಿತ್ತು. ಆಶ್ಚರ್ಯ! ಕೆಲವು ವರ್ಷದ ಹಿಂದೆ ತೀರ್ ಹೋಗಿದ್ದ ಅವನ ಸ್ವಂತ ತಾಯಿ ಪಾದಗಳ ಹಾಗೆ ಕಾಣ್ತಾ ಇತ್ತು. ಬಳಿಕ ದೃಷ್ಟಿಯನ್ನ ಮೇಲೆ ಹೆಸರಿಸಿದ. ಚಿನ್ನದ ಬಳೆ ತೊಟ್ಟು ಅವರ ಕೈಗಳನ್ನು ನೋಡಿದಾಗ ಅವುಗಳನ್ನು ತನ್ನ ತಾಯಿ ಕೈಯಿಂದಲೇ ಕಂಡವು. ಅತಿ ಆಶ್ಚರ್ಯ! ಮತ್ತು ಹಿಂದಿನ ನಿರೂಪಗಳು ಒತ್ತರಿಸಿ ಬರ್ತಾ ಇದೆ. ಆತ ಭಾವಪರವಶನಾಗ್ತಾನೆ. ಅದೇ ಅರಪ್ರಜ್ಞೆಯಲ್ಲಿ ಆ ಬಾಲಕ ಪಂಚಾನನ ಯಾವುದೋ ಅವ್ಯಕ್ತ ಸರತಕ್ಕೆ ಸಿಗ್ನಾಗಿಂತೆ ಒಂದೊಂದು ಹೆಜ್ಜೆ ಇತ್ತ ಶ್ರೀಮಾತೆಯವರ ಕಡೆ ಬರ್ತಾ ಇದ್ದಾನೆ. ಹಾಗೆ ಬಂದಂತಹ ಹುಡುಗ ಶ್ರೀಮಾತೆಯವರನ್ನ ಕಂಡು ನೋಡ್ತಾ ನಿಂತ್ಬಿಡ್ತಾನೆ, ನೋಡ್ತಾ ನಿಂತ್ಬಿಡ್ತಾನೆ. ಎಲ್ಲವೂ ತನ್ನ ತಾಯಿ ಹಾಗೆ, ಎಲ್ಲವೂ ತನ್ನ ತಾಯಿ ಹಾಗೆ. ಆದರೆ ಈ ಹುಡುಗನ ಭಾವಾತಿಶಯವನ್ನು ಗುರುತಿಸಿದಂತ ಶ್ರೀಮಾತೆ ವಾತ್ಸಲ್ಯದಿಂದ ಹೇಳ್ತಾ ಇದ್ದಾರೆ. ಏನಪ್ಪ ಹಾಗೆ ನಿಂತ್ಬಿಟ್ಟೆ, ಏನಾಯ್ತು? ಬಾ ಮಗು, ಇಲ್ಲಿ ಬಾ ಅಂತ ಕರೆದೆ. ಪಂಚಾನನ ಬಂದು ನನ್ನ ಹತ್ತಿರದಲ್ಲೇ ಕುಳಿತುಕೊಂಡ. ನಾನು ಪ್ರೀತಿಯಿಂದ ಅವನ ಬೆನ್ನನ್ನ ನೀವರಿಸಿದೆ. ಅದೆಂತಹ ದಿವ್ಯ ಸ್ಪರ್ಶ, ದಿವ್ಯ ಸ್ಪರ್ಶ! ಹುಡುಗನಿಗೆ ರೋಮಾಂಚನ ಆಗ್ತಿದೆ. ತಾಯಿಯಿಂದ ಬಹಳ ಹೊತ್ತು ಅಗಲಿದ್ದ ಮಗು ಪುನಃ ತಾಯಿಯನ್ನ ಕಂಡಾಗ ತನ್ನ ಪುಟ್ಟ ಪುಟ್ಟ ಕೈಗಳನ್ನು ಬಡಿತ, ಬಚ್ಚು ಬಾಯನ್ನ ಹಿಗ್ಗಿಸಿ ನೆಟ್ಟ ಎಷ್ಟು ಆನಂದ ಪಡುತ್ತೋ ಅಷ್ಟೇ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅವನು. ಹೀಗೆ ಶ್ರೀಮಾತೆಯವರ ಬಳಿಗೆ ಬಂದಂತಹ ಮತ್ತೊಬ್ಬ ಬಾಲಭಕ್ತ ಎಲ್ಲ ವಿಧದಿಂದಲೂ, ಸರ್ವ ವಿಧದಿಂದಲೂ ತನ್ನ ಹೆತ್ತ ತಾಯಿಯನ್ನೇ ಕಾಣ್ತಾ ಇದ್ದೇನೆ ಆ ಬಾಲಕ ಶ್ರೀಮಾತೆಯವರಲ್ಲಿ. ಅವರು ತನ್ನ ತಾಯಿ ಅಲ್ಲದೆ ಬೇರೆ ಯಾರು ಅಲ್ಲ ಅನ್ನುವ ಭಾವನೆ ಅವನಲ್ಲಿ ಎಷ್ಟು ಬಲವಾಗಿ ಮೂಡಿತ್ತು ಅಂದ್ರೆ ಅವರ ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಬಯಸ್ದ. ಸ್ವತಃ ತಮ್ಮ ಕೈಯಿಂದ ತನಗೆ ಊಟ ಮಾಡಿಸ್ಬೇಕು ಅಂತ ಹೊಟ್ಟು ಹಿಡ್ದ, ಹಠ ಹಿಡ್ದ. ಅವನ ಶಿಶು ಸಹಜ ಹಠಕ್ಕೆ ಶ್ರೀಮಾತೆ ಮಣಿಲೇಬೇಕಾಯ್ತು, ಮಣಿಲೇಬೇಕಾಯ್ತು. ನನ್ನ ಜೊತೆಗೆ ಕುಳಿತುಕೊಂಡು ಊಟ ಮಾಡಬೇಕು ಅಂತ ಬಯಸ್ತ. ಅಲ್ಲದೆ ನಾನೇ ಸ್ವತಃ ನನ್ನ ಕೈಯಿಂದ ಅವನಿಗೆ ಊಟ ಮಾಡಿಸ್ಬೇಕು ಅಂತ ಅವನ ಹಠ. ಅವನ ಶಿಶು ಸಹಜ ಹಠಕ್ಕೆ ನಾನು ಮಣಿಯಲೇಬೇಕಾಯ್ತು.
ಆದ್ರೆ ಹುಡುಗ ಅಷ್ಟಕ್ಕೂ ತೃಪ್ತನಾಗ್ಲಿಲ್ಲ. ತಾನು ಊಟ ಮಾಡ್ಬೇಕಾದ್ರೆ ಮೊದಲು ನಾನು ನನ್ನ ಮುಖದ ಮೇಲಿನ ಸೆರಗನ್ನು ಸರಿಸಬೇಕು ಎಂದು ಕಾಡ್ದ. ಇದಕ್ಕೂ ಒಪ್ಪಿದ ನಾನು. ಅತ್ಯಂತ ಪ್ರೀತಿಯಿಂದ ಅವನನ್ನ ಮಾತನಾಡಿಸ್ತಾ ಊಟ ಮಾಡಿಸ್ದೆ. ರಾಮಕೃಷ್ಣರು ಹೇಳ್ತಾ ಇದ್ದು ಆ ಭಗವಂತನ ತಾಯಿ ಅಂತ ತಿಳಿದು ಸಾಧನೆ ಮಾಡಬೇಕು ಅಂತ. ಇಲ್ಲಿ ಈಗ ನಾವು ನೋಡಿದ್ದು ಅತ್ಯಂತ ಆಶ್ಚರ್ಯಕರವಾದ ಪ್ರಸಂಗ. ಆದರೆ ಶ್ರೀಮಾತೆರವ ಜೀವನದಲ್ಲಿ ಇದು ವಿರಳ ಏನಲ್ಲ. ಹಿಂದೆ ಅವರು ನಾಗಮಹಾಶಯರಿಗೆ ಹೀಗೆ ಕೈಯಾರೆ ಊಟ ಮಾಡ್ತಿದ್ದೇನೆ ನೋಡಿದ್ದೀವಿ. ರಾಮಕೃಷ್ಣರು ಹೇಳ್ತಾ ಇದ್ದ ಹಾಗೆ ಭಗವಂತ ನನ್ನ ತಾಯಿ ಅಂತ ತಿಳಿದು ಸಾಧನೆ ಮಾಡುವುದು ಆಧ್ಯಾತ್ಮಿಕ ಜೀವನದಲ್ಲಿ ಕೊನೆಯ ಹಂತ. ಭಗವಂತನನ್ನ ತಾಯಿ ಅಂತ ತಿಳಿದು ಸಾಧನೆ ಮಾಡುವುದು ಆಧ್ಯಾತ್ಮಿಕ ಜೀವನದಲ್ಲಿ ಕೊನೆಯ ಹಂತ. ಯಾಕೆ ಕೊನೆಯ ಹಂತ, ಮೊದಲನೇ ಹಂತ ಯಾಕಾಗಬಾರ್ದು? ಇದಕ್ಕೆ ಉತ್ತರ ಇಷ್ಟೇ. ನಾನಾ ಬಗೆಯ ಸಾಧನೆಗಳಿಂದ ತಪಸ್ಸಿನಿಂದ ಹೃದಯ ಕಲ್ಮಶವೆಲ್ಲ ಸುಟ್ಟೋಗಿ ಅದು ಪರಮ ಪರಿಶುದ್ಧವಾದಷ್ಟೇ ಶಿಶು ಸ್ವದಾಹ ಸರಳತೆ ಮೂಡಿಬರುತ್ತೆ. ಅಂತಹ ಸರಳತೆಯಿಂದ ಮಾತ್ರವೇ ಭಗವಂತ ನನ್ನ ಕಾಣಕ್ಕೆ ಸಾಧ್ಯ. ಮನದಲ್ಲಿ ರಾವಣಾಸುರ ತುಂಬಿಕೊಂಡಿರುವಾಗ ಸೀತೆ ಸೀತಾಮಾನಿಯಾಗಿ ಕಾಣ್ತಾಳೆಯೇ? ಹಾಗಾಗಿ ಭಗವಂತನನ್ನ ತಾಯಿ ಅಂತ ತಿಳಿದು ಸಾಧನೆ ಮಾಡತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದಲ್ಲಿ ಕೊನೆಯ ಅಂತ ಹೇಳ್ತಿದ್ದ ರಾಮಕೃಷ್ಣರ ಮಾತುಗಳು ನೆನಪಾಗ್ತಾ ಇದೆ. ಸ್ವಾಮಿ ಪ್ರಶಾಂತಾನಂದರು ಬಾಲ್ಯದಲ್ಲೇ ತಾಯಿನ ಕಳ್ಕೊಂಡಿದ್ದಾರೆ. ಹುಡುಗ ಪ್ರಶಾಂತನಿಗೆ ಒಂದು ದಿನ ಶ್ರೀಮಾತೆಯವರ ಭಾವಚಿತ್ರ ಸಿಗತ್ತೆ. ಅದನ್ನು ನೋಡಿದಾಗ ಅವರಿಗೂ ತನ್ನ ತಾಯಿಗೂ ಯಾವುದೇ ಭೇದ ಕಾಣಲಿಲ್ಲ, ಅವರಿಬ್ರು ಒಂದೇ ಎಂಬ ವಿಶ್ವಾಸ ಆಯಿತು. ಅವನ ಎಳೆಯ ಮನಸ್ಸಿನಲ್ಲಿ ಅವನ ಅಭೂತಪೂರ್ಣ ಒಂದು ದಿವ್ಯ ಅವನನ್ನ ಜೈರಾಗ್ ಬಾಟೆ ಕರೆಯುತ್ತೆ. ಅಲ್ಲಿ ಶ್ರೀಮಾತೆಯವರನ್ನ ಕಂಡ ತಕ್ಷಣ ಈ ಪ್ರಶಾಂತಾನಂದ ಅವರಿಗೆ ತನ್ನ ಜೊತೆ ತನ್ನ ತಾಯಿ ಜೊತೆಯಲ್ಲಿರೋ ಹಾಗೆ, ತನ್ನ ಸ್ವಂತ ತಾಯಿ ಜೊತೆಯಲ್ಲಿರೋ ಹಾಗೆ ಅನುಭವ ಆಗ್ತಿದೆ. ಹಾಗೆ ಆತ ಯಾವ ಭಯವೂ ಇಲ್ಲದೆ ಶ್ರೀಮಾತೆಯವರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾನೆ. ಹುಡುಗ ಅಂದ್ಮೇಲೆ ಚೇಷ್ಟೆಗಳಿರುತ್ತಲ್ವೇ, ಅದರಲ್ಲೂ ತಾಯಿ ಬಳಿ ಚೇಷ್ಟೆ ಮಾಡಿದೆ ಇನ್ನು ಇನ್ನಲ್ಲಿ ಮಾಡೋಕ್ಕಾಗತ್ತೆ. ತಾಯಿ ಬಳಿ ಚೇಷ್ಟೆ ಅಂದ್ರೆ ಇನ್ನಷ್ಟು ಸ್ವಲ್ಪ ಜಾಸ್ತಿ ಇರ್ತೇವೆ. ಯಾಕೆ ಯಾಕೆ ಅಂದ್ರೆ ಆ ತಲಿಗೆ ಹೀಗೆ ಪ್ರತಿದಿನ ಜಿಪುಟಾ ಅಂತ ಒಂದು ಗ್ರಾಮದಿಂದ ಒಬ್ಬ ಡಾಕ್ಟರ್ ಕುದುರೆ ಮೇಲೆ ಜಯರಾಂಬಾಡಿ ಬರ್ತಿದ್ರು. ಅವರು ಕುದುರೆ ಏರಿ ಒಳ್ಳೆ ಟಿವಿಯಿಂದ ಬರುವುದನ್ನು ನೋಡಿದ ಪ್ರಶಾಂತನ ಮನಸ್ಸಲ್ಲಿ ತಾನು ಅದರ ಮೇಲೆ ಸವಾರಿ ಮಾಡಬೇಕು ಅಂತ ಆಸೆ ಹತ್ತಿತು. ಸರಿ, ಶ್ರೀಮಾತೆಯವರ ಹತ್ರ ಬಂದು ತಾನು ಒಂದ್ಸಲ ಆ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತೀನಿ ಅಂತ ಕಾಡ್ ತೊಡಗ್ತಾನೆ. ಆದರೆ ಶ್ರೀಮಾತೆಯವರು ಅದು ತುಂಟ ಕುದುರೆ ಅನ್ನೋದು ನಾನು ಚೆನ್ನಾಗೇ ತಿಳಿದಿತ್ತು. ಅದಕ್ಕೆ ನಾನು ಹೇಳ್ದೆ, ಬೇಡ ಕಣು, ಅದು ಮೊದಲೇ ತುಂಟು ಕುದುರೆ, ಅದು ನಿನ್ನ ಎತ್ ಹಾಕಿ ಕೈಕಾಲು ಮುರಿದ್ರೆ ಏನ್ ಗತಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆದ್ರೂ ಅವನು ಬಿಡದೆ, ಓ ಇದೇನ್ ಮಹಾ, ನನಗೆ ಕುದುರೆ ಸವಾರಿ ಬರುತ್ತೆ, ನಾನು ಇದನ್ನ ಸುಲಭವಾಗಿ ಪಳಗಿಸ್ಬಿಡ್ತೀನಿ ಅಂತೆಲ್ಲ ಕೊಚ್ಕೊಂಡ. ತುಂಬಾ ಪೀಡಿಸ್ತ. ಅವನ ಹಠನ ತಡೀಲಾರದೆ ನಾನು ಡಾಕ್ಟರಿಗೆ ಹೇಳಿ ಅನುಮತಿ ಕೊಡಿಸ್ದೆ. ಈಗ ನೋಡ್ಬೇಕು ಪ್ರಶಾಂತನ ಆನಂದವನ್ನು. ತಕ್ಷಣ ಹಾರಿ ಕುದುರೆ ಮೇಲೇರಿ ಕುಳಿತುಕೊಂಡ. ಲಗಾಮನ್ನ ಕೈಯಲ್ಲಿ ಹಿಡಿದುಕೊಂಡು ಹೈ ಹೈ ಅಂದ. ಕುದುರೆ ಥೈ ಥೈ ಅಂತ ನೆಗೆಯುತ್ತಾ ಓಡ್ತು. ಅಲ್ಲ, ಹೊಸಬ್ಬನೊಬ್ಬ ಒಂದು ಸರಿಯಾದ ಕುದುರೆಯನ್ನ ಹತ್ತಿ ಸವಾರಿ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಇನ್ನು ಇದು ತುಂಡು ಕುದುರೆ ಸಾಲದಕ್ಕೆ ಬೆನ್ನ ಮೇಲೆ ಕುಳಿತವನು ಪುಟಾಣಿ ಹುಡುಗ. ಕುದುರೆ ತನ್ನಿಷ್ಟದಂತೆ ಸೀದಾ ಡಾಕ್ಟರ್ ಹಳ್ಳಿ ಕಡೆಗೆ ಓಡಲಾರಂಭಿಸ್ತು. ಹುಡುಗ ಲಗಾಮ್ ಹಿಡಿದುಕೊಂಡು ಎಳೆದಾಡಿ ಸೆಣಸಾಡಿ ಅದನ್ನ ಹತೋಟಿಗೆ ತಂದು ಹಾಗೂ ಹೀಗೂ ವಾಪಸ್ ಜೈರಾಂಬಾಟಿಗೆ ಬಂದು ಸೇರಿದ. ಆದರೆ ಅಷ್ಟರಲ್ಲೇ ಆ ತುಂಡು ಕುದುರೆ ಮುಳ್ಳಿನ ಪೊದೆ ಬಿದಿರು ಮಳೆ ಎಲ್ಲೆಂದ್ರಲ್ಲಿ ನುಗ್ಗಿಕೊಂಡು ಓಡಿದ್ರಿಂದ
ಹುಡುಗನ ಬಟ್ಟೆಯೆಲ್ಲಾ ಹರಿದು ಜೂಲಾಗೋಗಿತ್ತು. ಜೊತೆಗೆ ಮೈಯಲ್ಲೂ ಅಲ್ಲಲ್ಲಿ ತರ್ಚಿ ಗಾಯವಾಗಿ ರಕ್ತನೂ ಸೋರ್ತಿತ್ತು. ಇತ್ತ ನಾನು ಕಾತರಳಾಗಿ ಅವನು ಸುರಕ್ಷಿತವಾಗಿ ಹಿಂದಿರುಗಿ ಬರೋದನ್ನೇ ಕಾಯ್ತಾ ಕುಳಿತಿದ್ದೆ. ಈಗ ಹುಡುಗನ ಅವಸ್ಥೆಯನ್ನು ಕಂಡು ನನಗೆ ಹೇಗಾಗಿರ್ಬೇಡ, ಎಷ್ಟು ಹೇಳಿದ್ರು ಕೇಳದೆ ತುಂಟತನ ಮಾಡಿದ್ದಕ್ಕಾಗಿ ಅವನನ್ನ ಚೆನ್ನಾಗಿ ಬೈದೆ. ಬೈಯುತ್ತಲೇ ಅವನ ಗಾಯಗಳನ್ನು ತೊಳೆದು ಔಷಧ ಲೇಪಿಸಿ ಒಂದು ಹೊಸ ಬಟ್ಟೆ ಕೊಟ್ಟೆ. ಈ ಘಟನೆ ನೋಡಿದಾಗ ಹುಡುಗ ಪ್ರಶಾಂತ ಶ್ರೀಮಾತೆಯವರ ಹತ್ರ ತನ್ನ ತಾಯಿಯನ್ನು ಸಲಿಗೆಯಿಂದ ಹಠ ಮಾಡಿದ್ದು ಒಂದು ಸ್ವಾರಸ್ಯ, ಆದ್ರೆ ಅವನ್ ತನ್ನ ಮಗನನ್ನು ಸಲಿಗೆಯಿಂದ ಶ್ರೀಮಾತೆಯವರು ಬೈದಿದ್ದು ಇನ್ನೊಂದು ಸ್ವಾರಸ್ಯ. ಹೀಗೆ ಶ್ರೀಮಾತೆಯವರ ಭಕ್ತ ಜನರ ನಡುವಣ ಸಂಬಂಧ ಅಂದ್ರೆ ತಾಯಿ ಮಕ್ಕಳ ನಡುವೆ ಇರುವ ಪ್ರೀತಿ ವಾತ್ಸಲ್ಯಯುತವಾದ ಬಾಂಧವ್ಯ. ಆದರೆ ಕೆಲವೊಮ್ಮೆ ಮಾತ್ರ ವಿವೇಕ ಇಲ್ಲದ ಅತಿ ಭಾವುಕತೆ ಕೆಲವು ಭಕ್ತರು ಬರ್ತಾ ಇದ್ರು. ಅವರ ವರ್ತನೆ ಶ್ರೀಮಾತೆಯವರಿಗೆ ತುಂಬಾ ಕಷ್ಟವಾಗ್ತಿತ್ತು. ಅವರು ಬರೀ ಅತಿ ಭಾವುಕ ಅಂತಲೇ ಇದ್ರು, ನೈಜತೆ ನೋಡ್ತಾನೆ ಇತ್ತಿಲ್ಲ, ಬರೀ ಕಷ್ಟ ಏನು ಒಂದನ್ನು ರೋಸೋಗೋ ಹಾಕ್ತಿತ್ತು. ಶ್ರೀಮಾತೆಯವರಿಗಿಂತ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಅವರು ಸಾಮಾನ್ಯವಾಗಿ ಅವೆಲ್ಲವನ್ನ ಮರ್ಮಾಟಾಡದೆ ಸಹಿಸ್ಕೋತೇ ಇದ್ರು. ಅಷ್ಟೇ ಅಲ್ಲ, ಅವರು ಪ್ರೇಮದಲ್ಲಿ ಒಂದಿಷ್ಟು ಭೇದ ತೋರ್ತಿರ್ಲಿಲ್ಲ. ಒಂದು ಸರಿ ಹೀಗೆ ಆಯ್ತು, ಇಬ್ಬರು ಭಕ್ತರು ಶ್ರೀಮಾತೆಯವರಿಗೆ ಪಾದಪೂಜೆ ಸಲ್ಲಿಸುವ ಬೈಕಿಂದ ಹೂವು ಬಿಲ್ಪತ್ರೆ ತುಳಸಿ ಎಲ್ಲ ಸಂಗ್ರಹಿಸಿಕೊಂಡು ಜಯರಾಮ್ ಬ್ರಾಟಿಗೆ ಬರ್ತಾರೆ. ಆದರೆ ಶ್ರೀಮಾತೆ ಸೇವಕರಾಗಿದ್ದ ಒಬ್ರು ಬ್ರಹ್ಮಚಾರಿಗಳು ಇದನ್ನು ದೂರದಿಂದ ನೋಡಿ ಆ ಭಕ್ತರನ್ನ ತಡೀತಾರೆ. ಯಾಕೆಂದ್ರೆ ಅವ್ರ ಭಕ್ತಿ ಏನೋ ದೊಡ್ಡದೆ, ಆದರೆ ಶ್ರೀಮಾತೆಯವರನ್ನು ತಮ್ಮ ಪೂಜೆಯನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇದಾರಯ್ಯಾ, ಅವರ ಒಪ್ಪಿಗೆ ಆದರೂ ಇದೆಯಾ, ಇದನ್ನು ತಿಳ್ಕೊಳ್ಳೋಷ್ಟು ವಿವೇಕ ಕೂಡ ಇಲ್ಲ ಆ ಭಕ್ತರಿಗೆ. ಬರೀ ಸಿದ್ಧತೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಶ್ರೀಮಾತೆಯವರಿಗೆ ಸಂಧಿವಾತ, ಕಾಲ್ಗಂಟುಗಳು, ಕಾಲ್ಬೆರಳುಗಳ ಗಂಟುಗಳು ತುಂಬಾ ನೋಯ್ತಾ ಇದೆ, ಯಾವಾಗ್ಲೂ ನೋಯ್ತಾ ಇದೆ. ಎರಡನೇದಾಗಿ ಬಿಲ್ಪತ್ರೆ ಶಿವನಿಗೆ ತುಳಸಿ ವಿಷ್ಣುಗೂ ಪ್ರಿಯ ಅನ್ನೋ ಕಾರಣದಿಂದಾಗಿ ಅವುಗಳ ಮೂಲಕ ತಾವು ಪೂಜೆ ಸ್ವೀಕರಿಸ್ತಾ ಇರಲಿಲ್ಲ, ಅವರು ಯಾವತ್ತೂ ಅದನ್ನು ಒಪ್ತಾ ಇರಲಿಲ್ಲ. ಈ ವಿಷಯನೆಲ್ಲ ತಿಳಿಸಿ ಬ್ರಹ್ಮಚಾರಿಗಳು ಆ ಭಕ್ತರನ್ನ ತಡೆಯ ಪ್ರಯತ್ನ ಮಾಡ್ತಾರೆ. ಆದರೆ ಆ ಭಕ್ತರು ಬ್ರಹ್ಮಚಾರಿಗಳ ಮಾತನ್ನು ಕೇಳುವುದೇ ಇಲ್ಲ, ಅವ್ರ ಮಾತಿ ಕಿವಿನೇ ಕೊಡಲ್ಲ. ತಮ್ಮ ಇಷ್ಟ ಹಾಗೆ ಮಾಡೋಕೆ ಶ್ರೀಮಾತೆಯವರ ಕೋಣೆಯ ಕಡೆ ಮುಗ್ನುಗ್ತಾರೆ. ಆಗ ಬ್ರಹ್ಮಚಾರಿಗಳು ವಿಧಿ ಇಲ್ಲದೇನೆ ಯಾವ ಉಪಾಯವೂ ಕಾಣದೆ ಸ್ವಲ್ಪ ಗದರಿಸಿ ಅವರನ್ನ ತಡೀತಾರೆ. ಆದರೆ ಜೊತೆಯಲ್ಲೇ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಭಯನೂ ಆಗತ್ತೆ. ಯಾಕೆಂದ್ರೆ ಶ್ರೀಮಾತೆಯವರು ತಾವು ಹಾಗೆ ಭಕ್ತರನ್ನ ಗದರಿಸಿ ತಡೆದಿದ್ದು ತಪ್ಪು ಅಂದ್ರೆ, ಆದರೆ ಪುಣ್ಯ, ಶ್ರೀಮಾತೆಯವರು ಇವರು ಮಾಡಿದ್ದನ್ನೇ ಒಪ್ಪಿಕೊಂಡ್ರು. ಆಮೇಲೆ ಅವರ ಬ್ರಹ್ಮಚಾರಿನೂ ಕರೆದು ಹೇಳ್ತಾರ, ಆಮೇಲೆ ಆ ಬ್ರಹ್ಮಚಾರಿಗಳನ್ನು ಕರೆದು ಶ್ರೀಮಾತೆಯವರೇ ಹೇಳ್ತಾ ಇದ್ದಾರೆ. ನೋಡಪ್ಪ, ಹೀಗೆ ನೀನು ನನ್ನ ಬಳಿಯಲ್ಲೇ ಇಟ್ಕೊಂಡು ಎಲ್ಲಾ ವಿಷಯಗಳನ್ನು ಸ್ವಲ್ಪ ನಿಭಾಯಿಸ್ತಿರಬೇಕು. ನಾನು ಉದ್ಬೋಧನದಲ್ಲಿದ್ದಾಗ ನನಗೆ ಸ್ವಲ್ಪವೂ ತೊಂದರೆಯಾದ ಹಾಗೆ ಅವರೆಲ್ಲ ಎಷ್ಟೊಂದು ಬಗೆಯಿಂದ ಕಾಪಾಡ್ತಾರೆ ಗೊತ್ತೇನೋ ನಿನಗೆ? ಬಹಳ ಹಿಂದಿಂದು ಒಂದು ಘಟನೆ. ಸ್ವಾಮಿ ಶಾರದಾನಂದರು ಜಯರಾಮ್ ಬಾಟಿಗೆ ಬಂದಿದ್ದ ಸಮಯ, ಆಗೊಂದಿನ ಒಬ್ಬ ಯುವಕ ಭಕ್ತ ಬಂದು ಶ್ರೀಮಾತೆಯವರನ್ನು ಕಾಣಬೇಕು ಅಂದ. ಅವರನ್ನ ನೋಡಿ ಉದ್ದಂಡ ನಮಸ್ಕಾರ ಮಾಡಿದ ಆತ ಭಕ್ತಿ ಆವಯಸದಲ್ಲಿ ಅವರ ಪಾದನ ತನ್ನ ಎದೆಗೆ ತಬ್ಬಕೋಬೇಕು ಅಂತ ಹುಚ್ಚು ಬೈಕೆಯಿಂದ ಎಳಿತಾ ಇದ್ದಾನೆ. ಅವರ ಗತಿ ಏನಾಗ್ಬೇಡ, ಅವ್ರ ಕಂಬ ಹಿಡಿದು ನಿಂತಿದ್ರು. ಇದೇ ಕೆಳಕ್ಕೆ ಬೀಳ್ಬೇಕಾಗಿತ್ತು ಶ್ರೀಮಾತೆಯವರು, ಇಂತ ಹುಚ್ಚು ಭಕ್ತರು ಬರ್ತಾ ಇದ್ರು.
ಒಂದಿನ ಯಾರೋ ಒಬ್ಬ ಯುವಕ ಬಂದು ನನ್ನನ್ನು ಕಾಣಬೇಕು ಅಂತಂದ. ಬ್ರಹ್ಮಚಾರಿಗಳೊಬ್ರು ಅವನನ್ನ ನನ್ನ ಬಳಿಗೆ ಕರೆದ್ಕೊಂಡು ಬಂದರು. ನಾನು ನನ್ನ ಕೋಣೆಯಲ್ಲೇ ನಿಂತಿದ್ದೆ. ಆ ಭಕ್ತ ಸಮೀಪಿಸವನೇ ಉದ್ದಂಡ ನಮಸ್ಕಾರ ಮಾಡಿದೆ. ಬಳಿಕ ಭಕ್ತಿಯ ಆವೇಶದಲ್ಲಿ ನನ್ನ ಪಾದಗಳನ್ನು ತನ್ನೆಡೆಗೆ ತಬ್ಬಿಕೊಳ್ಬೇಕೆಂಬ ಹುಚ್ಚು ಬಯಕೆಯಿಂದ ಅವನು ನನ್ನನ್ನು ಎಳೆಯಕ್ಕಾರಂಭಿಸ್ದ. ಈಗ ನನ್ನ ಗತಿ ಏನಾಗಬೇಡ. ಆದರೆ ಅದೃಷ್ಟವಶಾತ್ ನಾನು ಕಂಬ ಹಿಡಿದುಕೊಂಡು ನಿಂತ್ಕೊಂಡಿದ್ದೆ. ಸದ್ಯ ಬಿದ್ದುಬಿಡಲಿಲ್ಲ. ತಕ್ಷಣನೇ ಬ್ರಹ್ಮಚಾರಿಗಳು ಓಡ್ ಬಂದು ಆ ಹುಚ್ಚು ಬುದ್ಧಿಯ ಭಕ್ತನನ್ನ ಗೇಟ್ ದಾಟಿಸಿ ಬಂದ್ರು. ಆ